ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಹೊರವಸಿ. ನಮಸ್ಕಾರ ವೀಕ್ಷಕರೇ, ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ವಸಂತ್ ಕುಮಾರ್. ಇಂದಿನ ಸುದ್ದಿಯ ಮುಖ್ಯಾಂಶಗಳು: ರಾಣೆಬೆನ್ನೂರಿನಲ್ಲಿ ಕಾರ್ಮಿಕ ಕಿಟ್ ವಿತರಣೆಯಲ್ಲಿ ನೂಕು ನುಗ್ಗಲು, ಸಾಮಾಜಿಕ ಅಂತರ ಮರೆತ ಕಾರ್ಮಿಕರು, ಕೋವಿಡ್ ನಿಯಮ ಪಾಲಿಸದ ಕಾರ್ಮಿಕ ಇಲಾಖೆ ಅಧಿಕಾರಿಗಳು. ಲಕ್ಷ್ಮೇಶ್ವರ ತಾಲೂಕಿನಲ್ಲಿ 5000 ಸಸಿ ವಿತರಿಸಿ ಜನ್ಮದಿನ ಆಚರಿಸಿಕೊಂಡ ಡಾಕ್ಟರ್ ಚಂದ್ರು ಲಮಾಣಿ. ಹದಗೆಟ್ಟ ರಸ್ತೆಗೆ ಸಾರ್ವಜನಿಕರ ಆಕ್ರೋಶ, ರಸ್ತೆ ದುರಸ್ತಿಗೆ ಒತ್ತಾಯಿಸಿ ರಸ್ತೆ ಬಂದ್ ಮಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು. ಜನ್ಮದಿನ ಅಂಗವಾಗಿ ಪತ್ರಕರ್ತರಿಗೆ ಸನ್ಮಾನಿಸಿದ ಡಾಕ್ಟರ್ ಚಂದ್ರು ಲಮಾಣಿ. ಹುಬ್ಬಳ್ಳಿಯಲ್ಲಿ ಸುಪ್ರಸಿದ್ಧವಾದ ನಾಗಶಾಂತಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ರೆನಾಲ್ಟ್ ಕಂಪನಿಯ ಕಾರುಗಳಾದ ಡಸ್ಟರ್, ಕೈಗರ್, ಟ್ರೈವರ್ ಹಾಗೂ ಕ್ವಿಡ್ ಕಾರುಗಳ ಅಧಿಕೃತ ಮಾರಾಟಗಾರರು. ನಮ್ಮ ಅತ್ಯುತ್ತಮ ಹಾಗೂ ತ್ವರಿತ ಸೇವೆಗಾಗಿ ಶಾಖೆಗಳು ಹುಬ್ಬಳ್ಳಿ, ಬೆಳಗಾವಿ, ಸಿರ್ಸಿ, ರಾಣೆಬೆನ್ನೂರು, ಗೋಕಾಕ್ ಹಾಗೂ ಚಿಕ್ಕೋಡಿಯಲ್ಲಿ. ನಾಗಶಾಂತಿ ರೆನಾಲ್ಟ್, ವಿದ್ಯಾನಗರ, ಹುಬ್ಬಳ್ಳಿ. ಬುಕ್ಕಿಂಗ್ ಆಗಿ ಸಂಪರ್ಕಿಸಿ 9632786556 9686660918. ರೆನಾಲ್ಟ್, ಪ್ಯಾಷನ್ ಫಾರ್ ಲೈಫ್. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದ ಎಪಿಎಂಸಿ ಸಭಾಭವನದಲ್ಲಿ ಇಂದು ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ನೀಡಲಾಗುವ ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರಿಂದ ನೂಕು ನುಗ್ಗಲು ಪ್ರಾರಂಭವಾಗಿ ದಿನಸಿ ಕಿಟ್ಗಳನ್ನು ಪಡೆಯಲು ಕಾರ್ಮಿಕರು ಪರದಾಡುವಂತಾಯಿತು. ಪ್ರಾರಂಭದಲ್ಲಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಕೆಲ ಕಾರ್ಮಿಕರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿದ್ದಾರೆ. ನಂತರ ಕಾರ್ಮಿಕರು ಹೆಚ್ಚಾಗುತ್ತಿದ್ದಂತೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಕಿಟ್ ಪಡೆಯಲು ಕಾರ್ಮಿಕರು ಹರಸಾಹಸ ಪಡುವಂತಾಯಿತು. ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಕೋವಿಡ್ ನಿಯಮಾವಳಿಗಳನ್ನು ಗಾಳಿಗೆ ತೂರಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ತೋರಿಸುತ್ತಿದೆ. ರಾಣೆಬೆನ್ನೂರು ತಾಲೂಕಲ್ಲಿ 24,000 ಇದ್ದಾರೆ ಸರ್ ನೋಂದಾಯಿತ ಕಾರ್ಮಿಕ, ನಮ್ಮಲ್ಲಿ ಬಂದಿರೋದೆ 8,000 ಕಿಟ್. ಅದೇ ಇವತ್ತಿನ ಮಟ್ಟಿಗೆ ಒಂದು 1,000 ಕಿಟ್ ಇಶ್ಯೂ ಮಾಡಬೇಕಂತ ಟೋಕನ್ ಇಶ್ಯೂ ಮಾಡಿದ್ವಿ. ಅಷ್ಟೇ, ಇದು ಸ್ವಲ್ಪ ಲಿಮಿಟ್ ಮೀರಿ ಜನ ಬಂದಿದ್ದಾರೆ. ಸರ್, ಈಗ ಲಿಮಿಟ್ ಮೇರೆ ಅಂತ ಹೇಳಿದ್ರ, ಈ ಒಳಗಡೆ ಇರೋರೆಲ್ಲ ಕೂಪನ್ ಕೊಟ್ಟಿರೋರು ಮಾತ್ರ ಅಂತ. ಹೌದಾ? ಈಗ ಅಷ್ಟು ಕೂಪನ್ ನೀವು ಕೊಟ್ಟಿದ್ದೀರಿ ಆಲ್ರೆಡಿ. ಸೊ ಮತ್ತೆ ಅಷ್ಟೇನ ನೀವು ಒಟ್ಟಿಗೆ ಒಂದೇ ಸರಿಗೆ ನೀವು ಹೆಂಗ್ ಕೊಡ್ತಾ ಇದ್ರಿ? ಎಲ್ಲ ಆಪಾದನೆ ಮಾಡ್ತಾ ಇದ್ದಾರೆ, ನಮಗೆ ಎಲ್ಲ ಡಬ್ ಡಬಲ್ ಕೊಡ್ತಾ ಇದ್ದೀರಾ ಅಂತ. ಈಗ ಮುಕ್ತಾಯ ಸರ್, ಈಗ ನೀವು ಈಗ ಸಾಮಾಜಿಕ ಅಂತರ ಕಾಯ್ಕೊಳ್ಳೋದಕ್ಕೆ ನೀವು ಏರಿಯಾ ವೈಸ್ ಮತ್ತೆ ಅಲ್ಲಿ ಆ ಗ್ರಾಮದಲ್ಲೇ ಹಂಚಿದ್ರೆ ನಿಮಗೆ ಡಿಸ್ಟೆನ್ಸ್ ಮಾಡೋಕ್ಕಾಗತ್ತೆ. ನೀವು ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಒಂದ್ ಜಾಗದಲ್ಲಿ ಕೊಡೋದಾದ್ರೆ ಮತ್ತೆ ಈಗ ಸಾಮಾಜಿಕ ಅಂತರ ಏಕ ಪಡಕಾಗತ್ತೆ. ಸರ್ ಹೇಳಿ ಸರ್, ಸಾಮಾಜಿಕ ಅಂತರ ಇಲ್ಲ ಏನಿಲ್ಲ. ಈಗ ನೀವು ಇದನ್ನ ಕೊಡೋದು ಲಿಸ್ಟ್ ವೈಸ್ ನೀವು ಗ್ರಾಮ ಪಂಚಾಯತಿಗಳು ಇರ್ತವೆ, ನಗರಸಭೆ ಇರ್ತವೆ, ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಮುಖಾಂತರ ನೀವು ಯಾಕೆ ಕೊಡಬಾರ್ದು? ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಡಾಕ್ಟರ್ ಚಂದ್ರು ಲಮಾಣಿ ಅವರ ಜನ್ಮದಿನದ ಅಂಗವಾಗಿ ಡಾಕ್ಟರ್ ಚಂದ್ರು ಲಮಾಣಿ ಅಭಿಮಾನಿ ಬಳಗದ ವತಿಯಿಂದ 5,000 ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಯಿತು. ತಾಲೂಕಿನ ವಿವಿಧ ಗ್ರಾಮಗಳಿಗೆ ವಾಹನಗಳಲ್ಲಿ ಸಸಿಗಳನ್ನು ತುಂಬಿಕೊಂಡು ಸಾರ್ವಜನಿಕರಿಗೆ ನೀಡಿ ಸಸಿ ನೆಟ್ಟು ಪೋಷಿಸುವಂತೆ ಮನವಿ ಮಾಡಿದರು. ಪರಿಸರ ಇದ್ದರೆ ನಾವೆಲ್ಲರೂ ಸುರಕ್ಷಿತವಾಗಿರಬಹುದು, ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಹೇಳುವ ಮೂಲಕ ಜನ್ಮದಿನವನ್ನ ಸಾರ್ಥಕವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರು ಲಮಾಣಿ ಅಭಿಮಾನಿ ಬಳಗದ ಸದಸ್ಯರಾದ ಮಂಜುನಾಥ್ ಉಳ್ಳಾಗಡ್ಡಿ, ಸೋಮೇಶ್ ಉಪನಾಳ್, ಬಸವರಾಜ್ ಕಲ್ಲೂರ್, ವಿನಯ್ ಪಾಟೀಲ್, ಅರುಣ್ ಪಾಟೀಲ್, ಮಂಜುನಾಥ್ ಪಾಟೀಲ್, ನವೀನ್ ಬೆಳ್ಳಟ್ಟಿ, ಬಸವರಾಜ್ ಚಕ್ರಸಾಲಿ, ಗಿರೀಶ್ ಚೌರಡ್ಡಿ, ಆಕಾಶ್ ಸವದತ್ತಿ, ಬಸವರಾಜ್ ಪಾಟೀಲ್, ವಿಶ್ವನಾಥ್ ಬೋನ್ಗೌಡರ್, ಮಾಂತೇಶ್ ಅಣಿಗೇರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಿಂದ ದೊಡ್ಡೂರು ಸೂರಣಿಗಿ ಬೆಳ್ಳಟ್ಟಿ ಮಾರ್ಗವಾಗಿ ಸಂಚರಿಸುವ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟಿದ್ದು ರಸ್ತೆ ದುರಸ್ತಿಗೊಳಿಸಲು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ರಸ್ತೆಯಲ್ಲಿ ಗುಂಡಿ ತೋಡಿ ಸಸಿ ನೆಡುವುದರ ಮೂಲಕ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ನಾಗೇಶ್ ಅಮರಾಪುರ್ ಮಾತನಾಡಿ, ರಸ್ತೆಯಲ್ಲಿರುವ ಗುಂಡಿಯಿಂದಾಗಿ ಬೈಕ್ ಸವಾರರು ಬಿದ್ದು ಅಪಘಾತಗಳಾಗಿವೆ. ಹೀಗಾಗಿ ನಾವೇ ಸ್ವಂತ ಖರ್ಚಿನಲ್ಲಿ ಗುಂಡಿಯಲ್ಲಿ ಮಣ್ಣು ತುಂಬಲಾಗಿತ್ತು, ಆದರೆ ಮಳೆಯಿಂದಾಗಿ ಇದೀಗ ನೀರು ಹರಿದು ಹೋಗಿ ಮತ್ತೆ ಗುಂಡಿಗಳಾಗಿವೆ. ಇದರಿಂದ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಹರಸಾಹಸ ಪಡುವಂತಾಗಿದೆ. ಕೂಡಲೇ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದರು. ರಸ್ತೆ ದುರಸ್ತಿ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು.
ಈ ಸಂದರ್ಭದಲ್ಲಿ ಸಂಘಟನೆ ಕಾರ್ಯಕರ್ತರಾದ ಶರಣು ಗೋಡಿ, ಪ್ರಕಾಶ್ ಕೊಂಚಿಗೇರಿ ಮಠ, ರಾಜು ಬೆಚ್ಚಳ್ಳಿ, ಬಸಯ್ಯ ಮಾದಾಪುರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಚಂದ್ರು ಲಮಾಣಿಯವರ 32ನೇ ಜನ್ಮದಿನದ ಅಂಗವಾಗಿ ಇಂದು ಪತ್ರಿಕಾ ಮಾಧ್ಯಮದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಪಟ್ಟಣದ ಪುರಸಭೆಯ ಉಮಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ನಡೆದ ಸಮಾರಂಭದಲ್ಲಿ ಸನ್ಮಾನ ಸಮಾರಂಭ ನಡೆಸಲಾಯಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಿರಕ್ತ ಮಠದ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ವಹಿಸಿ ಮಾತನಾಡಿ, ಪತ್ರಿಕಾ ಮಾಧ್ಯಮವರನ್ನ ಸನ್ಮಾನಿಸುವ ಮೂಲಕ ಡಾಕ್ಟರ್ ಚಂದ್ರು ಲಮಾಣಿಯವರು ತಮ್ಮ ಜನ್ಮದಿನ ಆಚರಿಸಿಕೊಳ್ಳುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿದ್ದ ಕೆಸಿಸಿ ಬ್ಯಾಂಕ್ ನಿರ್ದೇಶಕ ಸುನೀಲ್ ಮಾಂತ್ ಶೆಟ್ಟರ್ ಮಾತನಾಡಿ, ಸಮಾಜದಲ್ಲಿ ಹಲವಾರು ಸಮಾಜಮುಖಿ ಸೇವೆಯನ್ನು ಮಾಡುತ್ತಿರುವ ಡಾಕ್ಟರ್ ಚಂದ್ರು ಲಮಾಣಿಯವರು ಇನ್ನೂ ಹೆಚ್ಚಿನ ಹುದ್ದೆಯನ್ನು ಅಲಂಕರಿಸಲಿ ಎಂದು ಹೇಳಿದರು. ಡಾಕ್ಟರ್ ಚಂದ್ರು ಲಮಾಣಿ ಮಾತನಾಡಿ, ಸಮಾಜಕ್ಕೆ ಸೇವೆ ಸಲ್ಲಿಸುವ ಮೂಲಕ ಜನ್ಮದಿನ ಆಚರಿಸಿಕೊಳ್ಳಲಾಗುತ್ತಿದ್ದು ಜನರ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಲಿದ್ದೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಎಂಆರ್ ಪಾಟೀಲ್, ಸೋಮೇಶ್ ಉಪನಾಳ್, ಡಾಕ್ಟರ್ ಚಂದ್ರು ಲಮಾಣಿ ಅಭಿಮಾನಿ ಬಳಗದ ಕಾರ್ಯಕರ್ತರು ಹಾಗೂ ಪತ್ರಿಕಾ ಮಾಧ್ಯಮದವರು ಉಪಸ್ಥಿತರಿದ್ದರು. ಹುಬ್ಬಳ್ಳಿಯಲ್ಲಿ ಸುಪ್ರಸಿದ್ಧವಾದ ನಾಗಶಾಂತಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ರೆನಾಲ್ಟ್ ಕಂಪನಿಯ ಕಾರುಗಳಾದ ಡಸ್ಟರ್, ಕೈಗರ್, ಟ್ರೈವರ್ ಹಾಗೂ ಕ್ವಿಡ್ ಕಾರುಗಳ ಅಧಿಕೃತ ಮಾರಾಟಗಾರರು. ನಮ್ಮ ಅತ್ಯುತ್ತಮ ಹಾಗೂ ತ್ವರಿತ ಸೇವೆಗಾಗಿ ಶಾಖೆಗಳು ಹುಬ್ಬಳ್ಳಿ, ಬೆಳಗಾವಿ, ಸಿರ್ಸಿ, ರಾಣೆಬೆನ್ನೂರು, ಗೋಕಾಕ್ ಹಾಗೂ ಚಿಕ್ಕೋಡಿಯಲ್ಲಿ. ನಾಗಶಾಂತಿ ರೆನಾಲ್ಟ್, ವಿದ್ಯಾನಗರ, ಹುಬ್ಬಳ್ಳಿ. ಬುಕಿಂಗ್ ಆಗಿ ಸಂಪರ್ಕಿಸಿ 9636565 9686660918. ಸದಾ ನೋಡ್ತಾ ಇರಿ ರೈತ ಧ್ವನಿ ಟಿವಿ. ಇದು ಬೆವರಿಗೊಂದು ಭರವಸೆ. ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ.